ಇವತ್ತು ಕರ್ನಾಟಕದ ಮೇಲೆ ಅವರು ಕಣ್ಣು ಹಾಕಲಿಲ್ಲ ಕೆಎಂಎಫ್ ಇರಬಹುದು ಮಿಲ್ಕ್ ಯೂನಿಯನ್ ಇರಬಹುದು ಎರಡು ಕಡೆ ಅವರು ವಿಜಿಟ್ ಮಾಡಿದ್ದಾರೆ ಮಂಡ್ಯ ಡೈರಿ ವಿಜಿಟ್ ಮಾಡಿದ್ದಾರೆ ಮೆಗಾ ಡೈರಿನ ಉದ್ಘಾಟನೆ ಮಾಡಿದ್ದಾರೆ ಆಮೇಲೆ ಯಲಂಕ ಮದರ್ ಡೈರಿನ ಅಮಿತ್ ಶಾ ಅವರು ಖುದ್ದು ನೋಡಿದ್ದಾರೆ ಅವ್ರ ಮೆಂಟಾಲಿಟಿ ಏನಂತಂದ್ರೆ ಕರ್ನಾಟಕ ಏನು ವರ್ಲ್ಡ್ ಮಾರ್ಕೆಟ್ ಇದೆ ಅಲ್ವಾ ಇನ್ನೂ ಯಾವ ಯಾವ ರಾಜ್ಯಕ್ಕೆ ಯಾವ ಸ್ಟೇಟ್ ಹೋಗಬೇಕು ಇಂಟರ್ನ್ಯಾಷನಲ್ ಮಾರ್ಕೆಟ್ ಹೋಗಬೇಕು ಅದೆಲ್ಲವನ್ನ ಕೂಡ ಎಕ್ಸ್ಪ್ಯಾಂಡ್ ಮಾಡಿ ರೈತರಿಗೆ ಯಾವ ಕಾರಣಕ್ಕೂ ತೊಂದರೆ ಆಗಬಾರದು ಅಂತಕ್ಕಂತ ದೃಷ್ಟಿಯಿಂದ ಅಮಿತ್ ಶಾ ಅವರು ಅನೇಕ ಇದನ್ನ ವಿಸಿಟ್ ಮಾಡಿರ್ತಕ್ಕಂಥದ್ದು ನಿಜ ಎನ್ಕರೇಜ್ ಮಾಡ್ತಾ ಇರ್ತಕ್ಕಂಥದ್ದು ನಿಜ ಒಂದು ಹಳ್ಳಿಗೆ ಒಂದು ಡೈರಿ ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ನಿಜ ಅವರಿಗೆ ಸಬ್ಸಿಡಿ ಇರಬಹುದು ಮತ್ತೆ ಡಬಲ್ ಇನ್ಕಮ್ ಬರ್ತಕ್ಕಂಥದಕ್ಕೆ ಅಮಿತ್ ಶಾ ಅವರು ಡೆವಲಪ್ ದೃಷ್ಟಿಯಿಂದ ಮಾಡ್ತಾ ಇದ್ದಾರೆ ಅದರಿಂದ ಅಮೂಲ್ನವರು ಆನ್ಲೈನ್ ಮಾಡಿದ ಕ್ಷಣಕ್ಕೆ ನಮ್ಮ ಕೆಎಂಎಫ್ನ ಯಾರು ಏನು ಕೂಡ ಮಾಡಲಿಕ್ಕೆ ಆಗೋದಿಲ್ಲ ಇವರು ಬೇಕಂತ ಅದನ್ನು ಪಾಲಿಟಿಕ್ಸ್ ಮಾಡ್ತಿದ್ದಾರೆ ವಿನಾ ಪಾಲಿಟಿಕ್ಸ್ ಅಲ್ಲದೆ ಬೇರೆ ಏನೂ ಇಲ್ಲ ಕೆಎಂಎಫ್ ಭದ್ರತೆ ಸಖತ್ತಾಗಿದೆ ಈಗ ಆಲ್ರೆಡಿ ಶೋಭಾ ಮೇಡಮ್ನವರು ಕೂಡ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಎಲ್ಲ ರಾಜಕೀಯ ಅದಕ್ಕೆ ಸಂಬಂಧಪಟ್ಟಂಥವರು ಎಲ್ಲ ಕೂಡ ಹೇಳ್ತಿದ್ದಾರೆ ಯಾವುದೇ ಕೂಡ ಅಮೂಲ್ ಆನ್ಲೈನ್ ಮುಖಾಂತರ ಮಾಡಿದ್ರೂ ಕೂಡ ನಮ್ಮ ಕರ್ನಾಟಕಕ್ಕೆ ಯಾವುದೇ ವಿಧವಾದ ತೊಂದರೆ ಇಲ್ಲ ಸರ್ ಈಗ ಅಮಿತ್ ಶಾ ಅವರು ಆ ಡೈರಿ ವಿಚಾರವಾಗಿ ಮಾತನಾಡಾದ್ಮೇಲೆ ಅಮೂಲ್ ಇರ್ಬೋದು ಬೇರೆ ಬೇರೆ ಇರ್ಬೋದು ಎಲ್ಲ ಡೈರಿಗಳು ಕೂಡ ಚಾಲೆಂಜ್ ಮಾಡಿ ಹೋಗಿದೆ ಕರ್ನಾಟಕದ ಮಿಲ್ಕ್ನ ಮತ್ತು ಕೆಎಂಎಫ್ನ ಯಾರೂ ಕೂಡ ಸಬ್ಸಿಡಿ ಮಾಡಲಿಕ್ಕೆ ಆಗೋದಿಲ್ಲ ಇವತ್ತು ಆನ್ಲೈನ್ ಸೇಲ್ ಮಾರಾಟ ಮಾಡ್ತಕ್ಕಂಥದ್ದಕ್ಕೆ ಏನು ಬಂದಿದ್ದಾರೆ ನಮ್ಮ ಕೆಎಂಎಫ್ಗಾಗಲಿ ನಮ್ಮ ಮಿಲ್ಕ್ ಯೂನಿಯನ್ಗಾಗಲಿ ನಮ್ಮ ರೈತರಿಗಾಗಲಿ ಯಾವುದು ಕೂಡ ತೊಂದರೆ ಆಗೋದಿಲ್ಲ ಅಷ್ಟು ಭದ್ರತೆ ನಮ್ಮ ಕರ್ನಾಟಕದಲ್ಲಿ ಇದೆ ಸರ್ ಈಗ ನಂದಿನಿ ವಿಚಾರದಲ್ಲಿ ಇಡೀ ದೇಶದಲ್ಲಿ ಕೆಎಂಎಫ್ ಮಾದರಿ ಆಗಿದೆ ಕರ್ನಾಟಕದ ಕೆಎಂಎಫ್ ಆ ಒಂದು ಅದರಿಂದಾಗಿ ಅಮಿತ್ ಶಾ ಅವರ ಕಣ್ಣು ಕೆಎಂಎಫ್ ಮೇಲೆ ಬಿದ್ದಿದೆ ಅಂತ ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಾ ಇದ್ದಾರೆ 100% ಅಮಿತ್ ಶಾ ಅವ್ರದ್ದು ದೃಷ್ಟಿ ಏನು ಅಮೂಲ್ ಇರ್ಬೋದು ನಂದಿನಿ ಇರ್ಬೋದು ಎಲ್ಲ ಸೇರಿ ಥ್ರೂಟ್ ವರ್ಲ್ಡ್ ಮಾರ್ಕೆಟ್ನ ಮಾಡಿ ಅದಕ್ಕೇನು ಸಪೋರ್ಟ್ ಬೇಕು ಕೇಂದ್ರ ಸರ್ಕಾರ ಮಾಡ್ತದೆ ಅಂತಕ್ಕಂಥದ್ದನ್ನು ಹೇಳ್ತಿದ್ದಾರೆ ವಿನಾ ಯಾವತ್ತೂ ಕರ್ನಾಟಕದ ಮೇಲೆ ಅವರು ಕಣ್ಣು ಹಾಕಲಿಲ್ಲ ಕೆಎಂಎಫ್ ಇರ್ಬೋದು ಮಿಲ್ಕ್ ಯೂನಿಯನ್ ಇರ್ಬೋದು ಎರಡು ಕಡೆ ಅವರು ವಿಸಿಟ್ ಮಾಡಿದ್ದಾರೆ ಮಂಡ್ಯ ಡೈರಿ ವಿಸಿಟ್ ಮಾಡಿದ್ದಾರೆ ಮೆಗಾ ಡೈರಿನ ಉದ್ಘಾಟನೆ ಮಾಡಿದ್ದಾರೆ ಆಮೇಲೆ ಯಲಂಕ ಮದರ್ ಡೈರಿನ ಅಮಿತ್ ಶಾ ಅವರು ಖುದ್ದು ನೋಡಿದ್ದಾರೆ ಅವ್ರ ಮೆಂಟಾಲಿಟಿ ಏನಂತಂದ್ರೆ ಕರ್ನಾಟಕ ಏನು ವರ್ಲ್ಡ್ ಮಾರ್ಕೆಟ್ ಇದೆ ಅಲ್ವಾ ಇನ್ನೂ ಯಾವ ಯಾವ ರಾಜ್ಯಕ್ಕೆ ಯಾವ ಸ್ಟೇಟ್ ಹೋಗಬೇಕು ಇಂಟರ್ನ್ಯಾಷನಲ್ ಮಾರ್ಕೆಟ್ ಹೋಗಬೇಕು ಅದೆಲ್ಲವನ್ನ ಕೂಡ ಎಕ್ಸ್ಪ್ಯಾಂಡ್ ಮಾಡಿ